ದೇಶದ ಜನ ಅದರಲ್ಲೂ ವಿದ್ಯಾರ್ಥಿ ವರ್ಗ ತಿರುಗಿ ಬಿದ್ದರೆ ಎಂತಹ ಸರ್ವಾಧಿಕಾರಿಯೂ ಸಹ ಮಂಡಿಯೂರಿ ಶರಣಾಗಬೇಕಾಗ್ತದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಬಾಂಗ್ಲಾದೇಶದಲ್ಲಿ ಕಳೆದ ಎರಡು ತಿಂಗಳಿನಿಂದ ವಿದ್ಯಾರ್ಥಿಗಳು ಕೈಗೊಂಡಿದ್ದ ಚಳುವಳಿ ಸಫಲತೆಯನ್ನು ಕಂಡಿದೆ ಅಲ್ಲಿನ ಸರ್ವಾಧಿಕಾರಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ದೇಶವನ್ನೇ ಬಿಟ್ಟು ಓಡಿ ಹೋಗಿದ್ದಾರೆ ತಮ್ಮ ಈ ಸ್ಥಿತಿಗೆ ಸ್ವತಃ ಶೇಖ್ ಹಸೀನಾನೇ ಕಾರಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಹಿಂಸೆ ಬಲಪ್ರಯೋಗದ ಮೂಲಕ ದೇಶದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಿ ಸರ್ವಾಧಿಕಾರಿಯಾಗಿ ಪರಿವರ್ತನೆಯಾಗಿದ್ರು ಆದರೆ ಎಲ್ಲ ಸರ್ವಾಧಿಕಾರಿಗಳ ಹಾಗೆ ಈಕೆಯ ದೌರ್ಜನ್ಯದ ವಿರುದ್ಧವೂ ಜನ ದಂಗೆ ಏಳಲೇಬೇಕಿತ್ತು ಅದು ಇಲ್ಲಿ ವಿದ್ಯಾರ್ಥಿ ಚಳುವಳಿಯ ರೂಪದಲ್ಲಿ ನಡೆಯಿತು ನೂರಾರು ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ತೆತ್ತು ಈ ಸರ್ವಾಧಿಕಾರಿಯನ್ನ ಕಿತ್ತೆಸೆಯುವಲ್ಲಿ ಸಫಲರಾಗಿದ್ದಾರೆ ಅಷ್ಟೆಲ್ಲ ಮೆರೆದಿದ್ದ ಶೇಖ್ ಹಸೀನಾ ಕೊನೆಗೆ ಕಳ್ಳಿಯ ಹಾಗೆ ದೇಶ ತೊರೆಯುವಂತೆ ಮಾಡಿದ್ದಾರೆ ಇಷ್ಟಕ್ಕೂ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳು ಇಷ್ಟು ದೊಡ್ಡ ಮಟ್ಟದ ಚಳುವಳಿಗೆ ಮುಂದಾಗಿದ್ದು ಯಾಕೆ ಎಂದು ತಿಳಿದರೆ ನಿಮಗೆ ಚಿತ್ರಣ ಸ್ಪಷ್ಟವಾಗ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಭಾಗವಾಗಿದ್ದ ಬಾಂಗ್ಲಾದೇಶ ಭಾರತದ ನೆರವಿನೊಂದಿಗೆ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಮಣಿಸಿ ಸ್ವತಂತ್ರ ರಾಷ್ಟ್ರವಾಯಿತು ಅಂದಿನಿಂದಲೂ ಸ್ಥಿರತೆಯಲ್ಲಿ ಕಾಪಾಡಲು ಬಾಂಗ್ಲಾದೇಶ ವಿಫುಲವಾಗುತ್ತಲೇ ಬರುತ್ತಿದ್ದರೂ ಅಭಿವೃದ್ಧಿಯ ಕಡೆಗೆ ನಿಧಾನವಾಗಿಯಾದರೂ ಹೆಜ್ಜೆ ಏನಂತೂ ಇಡಿತಾ ಇತ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಾಮಿ ಲೀಗ್ ಪಕ್ಷದ ಪ್ರಧಾನಿಯಾಗಿ ಆಯ್ಕೆಯಾಗುವ ಮೂಲಕ ದೇಶ ಸರ್ವಾಧಿಕಾರದ ಕಡೆಗೆ ಮುಖ ಮಾಡ್ತು ತನ್ನ ಶತ್ರುಗಳನ್ನು ತನಿಖಾ ಸಂಸ್ಥೆಗಳು ನ್ಯಾಯಾಲಯ ಪೊಲೀಸ್ ಸೈನ್ಯ ಎಲ್ಲವನ್ನ ಬಳಸಿಕೊಂಡು ಮಟ್ಟ ಹಾಕುತ್ತಾ ವಿಪಕ್ಷ ಮುಕ್ತ ಬಾಂಗ್ಲಾದೇಶ ಕಟ್ಟುವ ಕಡೆಗೆ ಹಸಿನ ಹೆಜ್ಜೆ ಹಾಕಿದ್ರು ಎಷ್ಟರ ಮಟ್ಟಿಗೆ ಅಂದರೆ ಚುನಾವಣಾ ಆಯೋಗವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ್ರು ಇದೇ ವರ್ಷ ಜನವರಿಯಲ್ಲಿ ಅಲ್ಲಿ ಚುನಾವಣೆಗಳು ನಡೆದವು ಆದರೆ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಹಸೀನಾ ಅವರ ಹಿಡಿತದಲ್ಲಿದೆ ಎಂದು ಅರಿತ ಅಲ್ಲಿನ ವಿರೋಧ ಪಕ್ಷಗಳು ಈ ಚುನಾವಣೆಯನ್ನ ಬಹಿಷ್ಕರಿಸಿದವು ಆದರೂ ಜಗ್ಗದ ಹಸೀನಾ ವಿಪಕ್ಷಗಳಿಲ್ಲದೆ ಏಕಾಂಗಿ ಪಕ್ಷವಾಗಿ ಚುನಾವಣೆಯನ್ನ ಎದುರಿಸಿ ಮೂರನೇ ಬಾರಿಗೆ ಪ್ರಧಾನಿ ಸ್ಥಾನಕ್ಕೆ ಬಂದರು ಈ ಸಿಟ್ಟು ಜನರಲ್ಲಿ ಒಳಗೊಳಗೆ ಹೆಚ್ಚಾಗುತ್ತಾ ಇತ್ತು ಇದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಶಾಲಾ ಕಾಲೇಜು ಸರ್ಕಾರಿ ಸೌಲಭ್ಯಗಳಲ್ಲಿ ಒದಗಿಸಲಾಗಿದ್ದ ಶೇಕಡ ಮೂವತ್ತರಷ್ಟು ಮೀಸಲಾತಿಯ ವಿರುದ್ಧ ಜನರು ತಿರುಗಿ ಬೀಳಲು ಆರಂಭಿಸಿದ್ರು ಸ್ವಾತಂತ್ರ್ಯ ಬಂದು ಐವತ್ತು ವರ್ಷ ಕಳೆದ್ರು ಈ ಮೀಸಲಾತಿ ಮುಂದುವರಿಯುತ್ತಾ ಬಂದಿದ್ದರ ಬಗ್ಗೆ ವಿದ್ಯಾರ್ಥಿ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಇತ್ತು ಇದಕ್ಕೆ ಕಾರಣ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡವರ ಸಂಖ್ಯೆ ಬಹಳ ಕಡಿಮೆ ಇದ್ರು ಒಟ್ಟು ಜನಸಂಖ್ಯೆ ಝೀರೋ ಪಾಯಿಂಟ್ ಮೂರರಷ್ಟು ಮಾತ್ರ ಆಗಿದ್ರು ಅವರಿಗೆ ದೇಶದಲ್ಲಿ ಮೂವತ್ತು ಪರ್ಸೆಂಟ್ ಮೀಸಲಾತಿ ನೀಡಿದ್ದು ಒಂದಾದರೆ ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರು ಬೇರೆ ಯಾರೂ ಅಲ್ಲ ಇದೇ ಹಸೀನಾ ಅವರ ಪಕ್ಷ ಅವಾಮಿ ಲೀಗ್ ಸದಸ್ಯರಾಗಿದ್ದರು ಅಂದರೆ ಅಂದು ತಮ್ಮ ಹಿರಿಯರು ಮಾಡಿದ ಹೋರಾಟಕ್ಕೆ ಬದಲಾಗಿ ಇಂದು ಅವರ ಮಕ್ಕಳು ಮೊಮ್ಮಕ್ಕಳು ಬೇರೆ ಎಣಿಕೆಯಷ್ಟಿದ್ರು ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನ ಪಡೆಯುತ್ತಿದ್ರು ಅದು ಅವರೆಲ್ಲರೂ ಕೇವಲ ಹಸೀನಾ ಅವರ ಪಕ್ಷದವರೇ ಆಗಿದ್ರು ಇದು ಸರಿಯಲ್ಲವೆಂಬುದು ವಿದ್ಯಾರ್ಥಿಗಳ ವಾದವಾಗಿತ್ತು ಈ ಬಗ್ಗೆ ಜನರು ಮತ್ತು ವಿದ್ಯಾರ್ಥಿಗಳಲ್ಲಿ ಸಿಟ್ಟು ಹೆಚ್ಚಾಗ್ತಿರೋದನ್ನ ಮನಗಂಡ ಹಸೀನಾ ವಿದ್ಯಾರ್ಥಿಗಳನ್ನ ಸಮಾಧಾನ ಮತ್ತು ದೇಶದ ಜನರನ್ನ ಯಾಮಾರಿಸಲು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನ ಸರ್ಕಾರ ರದ್ದು ಮಾಡಿತು ಆದರೆ ಇದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ಹೈಕೋರ್ಟ್ ಮೂಲಕ ಈ ಮೀಸಲಾತಿಯನ್ನ ಮರುಸ್ಥಾಪನೆಗೊಳಿಸಿತು ದೇಶದಲ್ಲಿ ನ್ಯಾಯಾಲಯ ಹಸೀನಾ ಹತೋಟಿಯಲ್ಲಿ ಇರೋದ್ರಿಂದ ನ್ಯಾಯಾಲಯದ ತೀರ್ಪು ಹಸೀನಾ ಅವರ ಸಂಚು ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದ್ರು ಉಗ್ರ ಹೋರಾಟಕ್ಕೆ ಮುಂದಾದ್ರು ಜುಲೈ ತಿಂಗಳಾದ್ಯಂತ ಉಗ್ರ ಹೋರಾಟಗಳು ನಡೆದವು ಈ ಹೋರಾಟಗಳನ್ನ ಹತ್ತಿಕ್ಕಲು ಪೊಲೀಸರು ಮತ್ತು ಹವಾಮಿ ಲೀಗ್ ಪಕ್ಷದ ವಿದ್ಯಾರ್ಥಿ ಘಟಕ ಲೀಗ್ ಸದಸ್ಯರನ್ನ ಬಳಸಿಕೊಂಡ ಹಸೀನಾ ಹೋರಾಟ ನಿರತ ವಿದ್ಯಾರ್ಥಿಗಳನ್ನು ನಿರ್ದಯವಾಗಿ ಚಿತ್ರಿಸಿ ಕೊಲೆ ಮಾಡಿಸಿದ್ರು ಈ ದೌರ್ಜನ್ಯದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೂವತ್ತು ದಿನಗಳ ಅಂತರದಲ್ಲಿ ತೆತ್ತರು ಸಹಪಾಠಿಗಳ ಸಾವಿನಿಂದ ವಿದ್ಯಾರ್ಥಿಗಳ ಹೋರಾಟ ಮತ್ತಷ್ಟು ಉಗ್ರವಾಗುತ್ತಾ ಹೋಯಿತು ದಂಗೆಗಳನ್ನು ಹತೋಟಿಗೆ ತರಲು ಹಸೀನಾ ಮತ್ತಷ್ಟು ಬಲ ಪ್ರಯೋಗಕ್ಕೆ ಮುಂದಾದರು ಸೇನೆಯನ್ನ ಬಳಸಿ ವಿದ್ಯಾರ್ಥಿಗಳ ಮೇಲೆ ಕಂಡಲ್ಲಿ ಗುಂಡು ಹಾರಿಸಿ ನೂರಾರು ವಿದ್ಯಾರ್ಥಿಗಳನ್ನ ಕೊಲ್ಲಿಸಿದ್ರು ಆದರೂ ಕೂಡ ವಿದ್ಯಾರ್ಥಿಗಳು ಹೆದರದೆ ತಮ್ಮ ಚಳುವಳಿಯನ್ನ ಮುಂದುವರಿಸುತ್ತಾ ಹೋದ್ರು ಇಡೀ ದೇಶದಲ್ಲಿ ಮೊಬೈಲ್ ನೆಟ್ವರ್ಕ್ ಬಂದ್ ಮಾಡಿ ಕರ್ಫ್ಯೂ ಹೇರಿ ಕಂಡಲ್ಲಿ ಗುಂಡು ಎಂಬ ಆದೇಶವನ್ನ ಹೊರಡಿಸಿದ್ರು ಸಹ ವಿದ್ಯಾರ್ಥಿಗಳು ಯಾವುದಕ್ಕೂ ಜಗ್ಗದೆ ಹಸೀನಾ ಸರ್ಕಾರದ ವಿರುದ್ಧ ಬಂಡಾಯವನ್ನ ಮುಂದುವರೆಸಿದ್ರು ವಿಧಿ ಇಲ್ಲದೆ ಹಸೀನಾ ಸುಪ್ರೀಂ ಕೋರ್ಟ್ ಮೂಲಕ ವಿವಾದಿತ ಮೀಸಲಾತಿಯನ್ನ ಮೂವತ್ತು ಪರ್ಸೆಂಟ್ ನಿಂದ ಕೇವಲ ಐದು ಪರ್ಸೆಂಟ್ ವರೆಗೆ ತಂದ್ರು ಆದರೂ ಸಹ ವಿದ್ಯಾರ್ಥಿ ಚಳುವಳಿ ನಿಲ್ಲುವ ಸೂಚನೆಗಳು ಸಿಗಲಿಲ್ಲ ಯಾಕಂದ್ರೆ ಅವರು ತಮ್ಮ ಸಹ ವಿದ್ಯಾರ್ಥಿಗಳ ಮೇಲೆ ನಡೆದ ಹಿಂಸೆ ಕೊಲೆ ದೌರ್ಜನ್ಯಕ್ಕೆ ನ್ಯಾಯ ಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ಹೋರಾಟವನ್ನು ಮುಂದುವರೆಸಿದ್ರು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿದ ಅವರನ್ನ ಕೊಂದ ಪೊಲೀಸರು ಸೇನಾಧಿಕಾರಿಗಳು ಮತ್ತು ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ವಿದ್ಯಾರ್ಥಿ ಘಟಕದ ಗೂಂಡಾಗಳ ವಿರುದ್ಧ ಉಗ್ರ ಕ್ರಮವಾಗಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ರು ಜೊತೆಗೆ ಶೇಖ್ ಹಸೀನಾ ರಾಜೀನಾಮೆಯನ್ನ ನೀಡಲೇಬೇಕು ಎಂಬ ಪಟ್ಟನ್ನು ಹಿಡಿದ್ರು ಇಷ್ಟಾದರೂ ಸರ್ವಾಧಿಕಾರಿ ಮನೋಭಾವದ ಶೇಖ್ ಹಸೀನಾ ಕುರ್ಚಿ ತೊರೆಯುವ ಸೂಚನೆ ನೀಡದಿದ್ದಾಗ ವಿದ್ಯಾರ್ಥಿಗಳು ತಮ್ಮ ಹೋರಾಟವನ್ನು ಮತ್ತಷ್ಟು ಬಿರುಸುಗೊಳಿಸಿದ್ರು ಇನ್ನೊಂದು ಸುತ್ತಿನ ಹೋರಾಟಕ್ಕೆ ಮುಂದಾದ್ರು ಇದರ ನಡುವೆ ಮತ್ತದೇ ಸೇನೆ ವಿದ್ಯಾರ್ಥಿ ಘಟಕದ ಗೂಂಡಾಗಳು ಮತ್ತು ಪೊಲೀಸರ ಮೂಲಕ ನಿನ್ನೆ ಅಂದ್ರೆ ಆಗಸ್ಟ್ ನಾಲ್ಕನೇ ತಾರೀಕು ಸುಮಾರು ನೂರು ವಿದ್ಯಾರ್ಥಿಗಳನ್ನ ಶೇಖ್ ಹಸೀನಾ ಕೊಂದು ಹಾಕಿದ್ದಾರೆ ಇದರಿಂದ ಇಡೀ ದೇಶದ ಜನ ಉಗ್ರ ಹೋರಾಟಕ್ಕೆ ಧುಮುಕುವಂತಾಯಿತು ಇಂದು ಬೆಳ್ಳಂಬೆಳಗ್ಗೆ ಚಳುವಳಿ ನಿರತ ಜನರು ಹಸೀನಾ ಅವರ ಅಧಿಕೃತ ನಿವಾಸಕ್ಕೆ ದಾಳಿ ಇಟ್ಟು ಧ್ವಂಸ ಮಾಡಿ ಬೆಂಕಿ ಹಚ್ಚಿದ್ದಾರೆ ಪರಿಸ್ಥಿತಿ ಕೈ ಮೀರಿದ ಸೂಚನೆ ಸಿಕ್ಕ ಹಸೀನಾ ಇನ್ನು ತಡ ಮಾಡಿದ್ರೆ ಜನ ತನ್ನನ್ನ ಜೀವಂತವಾಗಿ ಬಿಡೋದಿಲ್ಲವೆಂದು ಅರಿತುಕೊಂಡು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೇನಾ ಹೆಲಿಕಾಪ್ಟರ್ ಮೂಲಕ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ದೇಶ ಬಿಟ್ಟು ಓಡಿ ಹೋಗಿರುವ ಹಸೀನಾ ಭಾರತದಲ್ಲಿ ಸುರಕ್ಷಿತ ಸ್ಥಳವನ್ನ ಹುಡುಕ್ತಿದ್ದಾರೆ ಎಂದು ವರದಿಗಳು ಬರ್ತಿವೆ ಈ ವರದಿಗಳು ಸತ್ಯವಾಗಿರುವ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಸೀನಾ ಅವರಿಗೆ ಬಹಳ ಆಪ್ತರು ಬಹುಶಃ ಇಬ್ಬರ ಮನಸ್ಥಿತಿಯಲ್ಲೂ ಸಹ ಸಾಕಷ್ಟು ಸಾಮ್ಯತೆ ಇರೋದು ಇವರ ಸ್ನೇಹಕ್ಕೆ ಕಾರಣವಿರಬಹುದು ಹಸೀನಾ ನಿಜವಾಗಿಯೂ ಭಾರತಕ್ಕೆ ಬಂದಿದ್ದಾರಾ ಇದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ ಸದ್ಯಕ್ಕೆ ಪ್ರಜಾಪ್ರಭುತ್ವ ಇರುವ ದೇಶವನ್ನ ವಿಪಕ್ಷ ರಹಿತ ಮಾಡ್ತೇನೆ ಎನ್ನುವವರು ಮಣ್ಣು ಮುಕ್ಕಲೇಬೇಕೆಂಬುದು ಶ್ರೀಲಂಕಾ ನಂತರ ಬಾಂಗ್ಲಾದೇಶದಲ್ಲೂ ಸಾಬೀತು ಎಂದೇ ಹೇಳಬಹುದು ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ